ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪ್ರೀತಿಯಿಂದ ಪೂಜಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಲಾಸ್ಟ್ ವಿಡಿಯೋದ ಕಂಟಿನ್ಯೂಡ್ ಪಾರ್ಟ್. ಸೊ ನನ್ನ ಲಾಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೆ ಅಂತಂದರೆ, ಶ್ರೀ ಗಾಣಗಟ್ಟೆ ಮಾಯಮ್ಮ ದೇವಸ್ಥಾನನ ಟೆಂಪಲ್ನ ನಾನು ಹೋಗಿದ್ದು ನಿಮ್ಮೆಲ್ಲರಿಗೂ ತೋರಿಸಿದ್ದೆ. ಸೊ ಅದರದ್ದು ಕಂಟಿನ್ಯೂಡ್ ಪಾರ್ಟ್. ಈ ಪಾರ್ಟಲ್ಲಿ ನಾನು ಆ ದೇವಸ್ಥಾನನ ನೋಡ್ಕೊಂಡ್ಬಿಟ್ಟು ಉಜ್ಜಿನಿಗೆ ಮತ್ತು ಕೊಟ್ಟೂರೇಶ್ವರ ಟೆಂಪಲ್ಗೆ ಹೋಗಿದ್ದೀನಿ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಆ ಉಜ್ಜಿನಿ ಮಠ ಹೇಗಿದೆ, ಕೊಟ್ಟೂರೇಶ್ವರ ಟೆಂಪಲ್ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಲಾಸ್ಟ್ 28 ಡೇಸಿಂದನೂ 80% ಮೆಂಬರ್ಸು ಸಬ್ಸ್ಕ್ರೈಬೇ ಆಗಿಲ್ಲ ಹಾಗೆ ವಿಡಿಯೋನ ನೋಡಿದ್ದಾರೆ. ಆ್ಯಂಡ್ ಓವರಾಲ್ 65% ಸಬ್ಸ್ಕ್ರೈಬೇ ಆಗಿಲ್ಲ. ಏನ್ರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ನೀವೇನು ದುಡ್ಡು ಕೊಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ನಮಗೂ ವಿಡಿಯೋ ಮಾಡೋಕ್ಕೆ ಒಂದು ಖುಷಿ ಇರುತ್ತೆ. ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಬನ್ನಿ. ಆಗಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಉಜ್ಜಿನಿ ಬಂದುಬಿಟ್ಟು ಗಾಣಗಟ್ಟೆಯಿಂದ ಒಂದು 5-6 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ನಾವು ಉಜ್ಜಿನಿಗೆ ಹೋಗಿ ಉಜ್ಜಿನಿ ಮಠನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಮಠಕ್ಕೆ ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಅಲ್ಲಿ ಹೋಗ್ಬೇಕಾದ್ರೆ ನೋಡಿ ಎಷ್ಟು ಹಳೆ ಕಾಲದ ಕಲ್ಲಿನ ಮನೆಗಳಿದೆ. ಸೊ ಈಗ ಏನು ನೋಡ್ತಾ ಇದ್ದೀರಾ ನೀವು, ಏನು ಕಾಣಿಸ್ತಾ ಇದೆ, ಅದು ಉಜ್ಜಿನಿ ಮಠದ ಬ್ಯಾಕ್ ಸೈಡ್ ಇರುವಂತಹ ದ್ವಾರ. ಗೊತ್ತಿಲ್ಲ, ಫ್ರಂಟ್ ಸೈಡು ಕ್ಲೋಸ್ ಮಾಡಿದ್ರು. ಸೊ ನಾವು ಬ್ಯಾಕ್ ಸೈಡೇ ಹೇಳಿದ್ದು ಅಲ್ಲಿ ಕೇಳಿದಾಗ ಜನಗಳನ್ನು. ಸೊ ಇದೇ ಎಂಟ್ರಿ ಆಗಿದೆ ಇವಾಗ. ಇದು ಉಜ್ಜಿನಿ ಮಠದ ಬ್ಯಾಕ್ ಸೈಡ್ ದ್ವಾರ ಆಗಿದೆ. ಪೂಜೆ ಮಾಡಿಸೋದಕ್ಕೆ ಹಣ್ಣು ಕಾಯಿ ಹೂವನ್ನ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಇದು ನೋಡಿ, ಈಗ ನಾನು ಒಳಗಡೆ ಮಠದೊಳಗೆ ಎಂಟ್ರಿ ಆಗಬೇಕಾದ್ರೆ ಫಸ್ಟಿಗೆ ನಮಗೆ ಒಂದು ಗೋಪುರ ಥರ ಕಾಣುತ್ತೆ, ಅದಕ್ಕೆ ಫುಲ್ಲು ಆಯಿಲ್ ಆಗಿಬಿಟ್ಟಿತ್ತು. ಅಂದರೆ ಮೇ ಬಿ ಅಲ್ಲಿ ಆಯಿಲ್ ಹಾಕ್ತಾರೆ ಅನಿಸುತ್ತೆ, ಬಟ್ ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಯಾರಾದರೂ ಉಜ್ಜಿನಿ ಪೀಪಲ್ಸ್ ಈ ವಿಡಿಯೋನ ನೋಡ್ತಾ ಇದ್ದರೆ ಅಲ್ಲಿ ಏನಕ್ಕೆ ಆಯಿಲ್ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ತಿಳ್ಕೊಳ್ತೀನಿ. ಸೊ ಇದು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಮಠದೊಳಗೆ. ಮಠದ ಮಧ್ಯ ಇರೋದು ವೀರಭದ್ರೇಶ್ವರ ದೇವಸ್ಥಾನ, ಅದ್ರ ಪಕ್ಕ ಇರೋದು ಗೌರಮ್ಮ ದೇವಿ ದೇವಸ್ಥಾನ. ಬನ್ನಿ, ನಾವು ದರ್ಶನ ತಗೊಳ್ಳೋಣ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ತುಂಬಾ ಪಾಸಿಟಿವ್ ವೈಬ್ಸ್ ಇತ್ತು ದೇವಸ್ಥಾನದಲ್ಲಿ. ಎಷ್ಟು ಪ್ರಶಾಂತತೆ ಇತ್ತು, ಒಂದು ಶಾಂತವಾದ ವಾತಾವರಣ ಇತ್ತು, ಒಂದು ಪೀಸ್ ಆಫ್ ಮೈಂಡ್ ಇತ್ತು ಆ್ಯಕ್ಚುಲಿ ದೇವಸ್ಥಾನದಲ್ಲಿ. ಸೊ ನಾವೀಗ ದೇವರಿಗೆ ನಮಸ್ಕಾರ ಮಾಡ್ಕೊತಿದ್ದೀವಿ, ಹಾಗೆ ಪೂಜೆ ಕೂಡ ಮಾಡಿಸ್ತೀವಿ, ಬನ್ನಿ. ವೀರಭದ್ರೇಶ್ವರ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿನ ತಗೊಂಡ್ವಿ. ಇದು ಮಠಾಧಿಪತಿಗಳ ಆಸನ. ಇದು ಏನು ಕಾಣ್ತಾ ಇದೆ, ಅದೇ ಮುಖ್ಯ ದ್ವಾರ ದೇವಸ್ಥಾನಕ್ಕೆ ಎಂಟ್ರಿ ಆಗೋದು. ನಾವು ಸೈಡಿಂದ ಬಂದಿದ್ದರಿಂದ ನಾವು ಡೈರೆಕ್ಟ್ ದೇವಸ್ಥಾನ ಅಂದರೆ ದೇವರ ಗರ್ಭಗುಡಿ ಇರುತ್ತಲ್ಲ, ಅದರ ಅಪೋಸಿಟ್ ಪೂಜೆ ಮಾಡೋ ಜಾಗದಲ್ಲಿ ನಾವು ಎಂಟರ್ ಆದ್ವಿ. ಸೊ ಇದು ಫ್ರಂಟ್ ದ್ವಾರದಿಂದ ಎಂಟ್ರಿ ಆದಾಗ ಸಿಗುವಂಥ ಒಂದು ನೋಟ. ಇಲ್ಲಿ ಎಲ್ಲ ಕೆತ್ತನೆಗಳನ್ನು ನಾನು ಸ್ವಲ್ಪ ಡೀಟೇಲಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ತುಂಬ ವಿಗ್ರಹಗಳಿದ್ವು. ಗುಡಿಯೊಳಗೆ ಕಲ್ಲಿನಲ್ಲಿ ಕೆತ್ತಿರುವಂಥ ಕೆತ್ತನೆಗಳು ಡಿಸೈನ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು. ಅಂದರೆ ಇದು ನೋಡಿದರೆ ಗೊತ್ತಾಗುತ್ತೆ ಇದು ತುಂಬ ಹಳೆ ಕಾಲದ ಮಠ ಆಗಿದೆ ಅಂತ.
ಆ್ಯಂಡ್ ಪುರಾತನ ಕಾಲದ ದೇವಸ್ಥಾನವೂ ಕೂಡ ಹೌದು. ಇದಕ್ಕೆ ಇದರದೇ ಆದಂಥ ಒಂದು ಐತಿಹಾಸಿಕ ಚರಿತ್ರೆಯೂ ಕೂಡ ಇದೆ. ಇಲ್ಲಿ ಶಿವಲಿಂಗ, ಪಲ್ಲಕ್ಕಿ, ಆಮೇಲೆ ಬಸವಣ್ಣ, ನಾಗಪ್ಪ ಈ ಥರ ಎಲ್ಲ ದೇವರುಗಳ ಮೂರ್ತಿಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದೇ ದೇವಸ್ಥಾನದ ಮುಖ್ಯ ದ್ವಾರ ಇದು. ಹೊರಗಡೆಯಿಂದ ಕಾಣುವಂಥ ಫುಲ್ಲು ನೋಟ ಆಗಿದೆ ಇದು. ಮತ್ತು ದೇವಸ್ಥಾನದ ಪಕ್ಕದಲ್ಲೇ ಒಂದು ಮಹಾನಂದಿ ವಿಗ್ರಹ ಕೂಡ ಇದೆ. ಇದು ತುಂಬಾ ದೊಡ್ಡದಾಗಿದೆ ಬಸವಣ್ಣ ದೇವರು. ನೆಕ್ಸ್ಟು ನಾವು ಇಲ್ಲಿಂದ ಮುಂದೆ ಬಂದರೆ ನಮಗೆ ಕಾಣದೆ ಗೋಪುರ ಕಾಣುತ್ತೆ, ಫ್ರಂಟ್ ಗೋಪುರ. ಆ್ಯಂಡ್ ಅದರ ಮುಂದೆ ಕಾಣೋದು ಧ್ವಜಸ್ತಂಭ. ಇದೇ ಆ್ಯಕ್ಚುಲಿ ಫ್ರಂಟ್ ನಾವು ದ್ವಾರದಿಂದ ಎಂಟ್ರಿ ಆದರೆ, ಮಠದೊಳಗೆ ಎಂಟ್ರಿ ಆದರೆ ಕಾಣೋದೆ ಈ ಲುಕ್ಕು. ಆ್ಯಕ್ಚುಲಿ ಗೋಪುರ, ಧ್ವಜಸ್ತಂಭ ಮತ್ತು ದೇವಸ್ಥಾನ. ಸೊ ಅಲ್ಲೂ ಕೂಡ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ನಂದಿ ದೇವರು ಕೂಡ ಇದೆ. ಇದು ಒಂದು ಸುತ್ತ ನಾನು ನಿಮಗೆ ತೋರಿಸ್ತಾ ಇರೋದು ಮಠದ್ದು. ಮಠ ದೇವಸ್ಥಾನದ ಪಕ್ಕದಲ್ಲಿದೆ ಈ ಮಠ. ಇನ್ನೂ ರಿನೋವೇಟಿವ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ವರ್ಕ್ ನಡೀತಾ ಇತ್ತು. ಸೊ ಎಲ್ಲನೂ ಏನು ನಾನು ನೋಡೋಕ್ಕಾಗಲಿಲ್ಲ ಕೆಲಸ ಮಾಡೋದ್ರಿಂದ. ಅಲ್ಲಿ ಗಣಪತಿನ ಇಟ್ಟಿದ್ರು, ನಾವು ಹೋಗಿದ್ದ ಟೈಮಲ್ಲಿ ಗಣಪತಿ ಹಬ್ಬ ಇದ್ದಿದ್ದರಿಂದ ಒಂದು ಥರ್ಡ್ ಡೇ ಏನೋ ಆಗಿತ್ತು. ಸೊ ಗಣಪತಿಗೆ ಅಷ್ಟೇ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಲ್ಪ ವೀವ್ ನೋಡ್ಕೊಂಡು ಬಂದ್ವಿ. ಇನ್ನೂ ತುಂಬಾ ವರ್ಕ್ ಬಾಕಿ ಇದೆ. ಇಲ್ಲಿನ ಸ್ವಾಮೀಜಿಗಳು ಕೂಡ ಮಠದಲ್ಲಿ ಇದ್ದರು, ಅವರ ದರ್ಶನ ಪಡಿಬೇಕು, ಆಶೀರ್ವಾದ ಪಡಿಬೇಕು ಅಂದರೆ ಹೋಗಿ ನೋಡ್ಬೋದಿತ್ತು. ನಮಗೆ ಅದು ಗೊತ್ತಾಗಲಿಲ್ಲ, ನಾವು ಹೊರಗಡೆ ಬಂದ ಮೇಲೆ ಗೊತ್ತಾಯಿತು ಒಳಗಡೆ ಸ್ವಾಮೀಜಿಯವರು ರೂಮಲ್ಲಿ ಇರ್ತಾರೆ, ನಾವು ಬೇಕಂದರೆ ನಮಸ್ಕಾರ ಮಾಡ್ಕೊಂಡು ಬರ್ಬೋದಿತ್ತು ಅಂತ. ನೀವು ಯಾರಾದರೂ ಮಠಕ್ಕೆ ಹೋದರೆ ಅಲ್ಲಿ ಸ್ವಾಮಿಗಳ ದರ್ಶನ ಪಡಿಬೇಕು ಅಂತಂದರೆ ಹೋಗಿ ಅಲ್ಲಿ ಕೇಳಿ ದರ್ಶನವನ್ನು ಪಡೀರಿ. ನಮಗೆ ಅದು ಸಿಗಲಿಲ್ಲ, ದರ್ಶನ ಪಡೆಯೋ ಭಾಗ್ಯ ನಮಗೆ ಸಿಗಲಿಲ್ಲ. ಈಗ ನಾವು ನೋಡ್ತಾ ಇರೋದು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಕತ್ರು ಗದ್ದುಗೆ. ಇವರು ಇಲ್ಲೇ ಐಕ್ಯರಾಗಿರೋದಂತೆ. ಆ್ಯಂಡ್ ಇವರು ಈ ಉಜ್ಜಿನಿ ಮಠದ ಮೊದಲನೇ ಮಹಾಸ್ವಾಮಿಗಳು. ಈಗಿರುವಂತಹ ಸ್ವಾಮಿಗಳು ಐದನೇ ಸ್ವಾಮಿಗಳು ಆಗಿದ್ದಾರೆ ಅಂತ ಇಲ್ಲಿ ಪುರೋಹಿತರು ನಾವು ಪೂಜೆ ಮಾಡೋ ಸ್ವಾಮಿಗಳನ್ನ ಕೇಳಿದ್ವಿ. ಸೊ ಅವರ ಫೋಟೋನ ನಾನು ತೆಕ್ಕೊಂಡೆ. ಮಠದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈ ಉಜ್ಜಿನಿ ಮಠದಿಂದ ಕೊಟ್ಟೂರು ಈಶ್ವರ ದೇವಸ್ಥಾನ ಒಂದು 15-18 kilometers ನಿಯರ್ ಇದೆ ಅಂತ ಗೊತ್ತಾಯಿತು. ಸೊ ಕೊಟ್ಟೂರು ಕೂಡ ಅಲ್ಲಿ ಕೊಟ್ಟೂರೇಶ್ವರ ದೇವಸ್ಥಾನನೂ ಕೂಡ ನೋಡೋಣ ಅಂತ ನಾವು ನೆಕ್ಸ್ಟು ಕೊಟ್ಟೂರಿಗೆ ಹೋಗ್ತಾ ಇದ್ದೀವಿ. ನಾವು ಕೊಟ್ಟೂರನ್ನ ರೀಚ್ ಆದ್ವಿ. ಈಗ ನಮಗೆ ರೋಡಲ್ಲಿ ಕಾಣಿಸ್ತಿರುವಂಥ ರಥನೇ ಕೊಟ್ಟೂರೇಶ್ವರ ಜಾತ್ರೆಯಲ್ಲಿ ಬಳಸುವ ತೇರಿಗೆ ಬಳಸುವಂಥ ರಥ ಆಗಿದೆ. ಇದು ಶ್ರೀ ಗುರು ಬಸವರಾಜೇಂದ್ರ ಮಹಾದ್ವಾರ, ಗುರು ಕೊಟ್ಟೂರೇಶ್ವರ ದೇವಸ್ಥಾನದ ಮಹಾದ್ವಾರ ಆಗಿದೆ. ಇಲ್ಲಿಂದ ನಾವು ದ್ವಾರನ ಎಂಟ್ರಿ ಆದರೆ ನಮಗೆ ಸಿಗುವಂಥದ್ದೇ ದೇವಸ್ಥಾನ. ದೇವಸ್ಥಾನದ ಮುಂಭಾಗ ಶ್ರೀ ಗುರು ಬಸವೇಶ್ವರ ಸ್ವಾಮಿ ದೇವಾಲಯ, ಶ್ರೀ ಕ್ಷೇತ್ರ ಕೊಟ್ಟೂರು ಅಂತ ಇದೆ ನೇಮು. ಸೊ ಇದು ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಆಗುವಂಥ ಒಂದು ದ್ವಾರ. ಬನ್ನಿ, ದೇವರಿಗೆ ನಮಸ್ಕಾರ ಮಾಡಿಕೊಳ್ಳೋಣ. ಕೊಟ್ಟೂರೇಶ್ವರ ಟೆಂಪಲ್ಲು ತುಂಬಾ ಭಕ್ತಾದಿಗಳನ್ನು ಒಳಗೊಂಡಿದೆ, ಸಾವಿರಾರು ಭಕ್ತಾದಿಗಳು ಈ ದೇವರಿಗೆ ಇದೆ. ಸೊ ನಾನು ಈ ದೇವರನ್ನು ದರ್ಶನ ಮಾಡಿಕೊಂಡಿರಲಿಲ್ಲ, ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಬಂದಿದ್ದರಿಂದ ತುಂಬಾ ಬ್ಲೆಸ್ಸ್ಡ್ ಫೀಲಿಂಗ್ ಆಯಿತು ದೇವಸ್ಥಾನ ನೋಡಿಬಿಟ್ಟು, ದೇವ್ರ ದರ್ಶನ ಮಾಡಿಕೊಂಡು.
ಮತ್ತೆ ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ವಸತಿ ಗೃಹಗಳು ಕೂಡ ಇದೆ. ಇಲ್ಲಿ ಪ್ರತಿ ವರ್ಷನೂ ತುಂಬಾ ವಿಜೃಂಭಣೆಯಿಂದ ನಡೆಯುವಂತ ಕೊಟ್ಟೂರೇಶ್ವರ ತೇರು ಜಾತ್ರೆಯಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಒಳಗೆ ಬರ್ತಾರೆ. ಇಲ್ಲಿ ಎಷ್ಟೋ ದೂರದಿಂದ ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆಗೋಸ್ಕರ ವಸತಿ ಗೃಹಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಊರಿಗೆ ಹೊರಟ್ವಿ. ಸೊ ಅವಾಗ ಸ್ವಲ್ಪ ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು. ಸೊ ಇದು ಹರಪನಹಳ್ಳಿಯಿಂದ ಕೊಟ್ಟೂರಿಂದ ಹರಪನಹಳ್ಳಿಗೆ ಬಂದು ಹರಪನಹಳ್ಳಿ ಟು ದಾವಣಗೆರೆ ಬಂದ್ವಿ. ಸೊ ಆನ್ ದ ವೇ ನೋಡಿ ಎಂಥ ಚೆನ್ನಾಗಿದೆ ವೀವು, ಎಲ್ಲ ವಿಂಡ್ ಮಿಲ್ಗಳು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಮತ್ತೇನಕ್ಕೆ ವೇಟ್ ಮಾಡ್ತಿದ್ದೀರಾ? ಹಾಗೆ ಒಂದು ಲೈಕ್ ಕೊಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.